ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ. ನನ್ನ ಮಾಸ್ಕನ್ನ ರಿಮೂವ್ ಮಾಡ್ತಾ ಇದ್ದೀನಿ, ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ಮಾಸ್ಕನ್ನ ಹಾಕೊಂಡಿರ್ತೀನಿ, ಸ್ಯಾನಿಟೈಸ್ ಮಾಡ್ಕೋತಾ ಇರ್ತೀನಿ, ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡ್ತೀನಿ, ನೀವು ಕೂಡ ತಪ್ಪದೆ ಫಾಲೋ ಮಾಡಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಕೋವಿಡ್ ಕೇಕೆ ಇಂದು 5,000 ಗಡಿ ದಾಟೇ ಬಿಟ್ಟಿದೆ. ಇಂದು ರಾಜ್ಯದಲ್ಲಿ 5,031 ಕೇಸ್ ಪತ್ತೆಯಾಗಿದ್ದು 24 ಗಂಟೆಯಲ್ಲಿ ಓರ್ವ ಸೋಂಕಿತ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ 4,234 ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 3.95% ಬೆಂಗಳೂರಲ್ಲೇ ಪಾಸಿಟಿವಿಟಿ ದರ ಶೇಕಡಾ 7.5% ಎಂದು 1.27 ಲಕ್ಷ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆ ಆರೋಗ್ಯ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ವಿದೇಶಿ ಪ್ರಯಾಣಿಕರ ಕೋವಿಡ್ ಚಿಕಿತ್ಸಾ ವಿಧಾನ ಬದಲಿಸಲಾಗಿದೆ. ಹೈರಿಸ್ಕ್ ದೇಶಗಳಿಂದ ಬರುವ ಪ್ರಯಾಣಿಕರಿಗೆ ಕೋವಿಡ್ ಪಾಸಿಟಿವ್ ಬಂದರೆ ನೇರ ಕೋವಿಡ್ ಕೇರ್ ಸೆಂಟರ್ಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗುತ್ತೆ. ಈ ಹಿಂದೆ ಹೈರಿಸ್ಕ್ ದೇಶಗಳಿಂದ ಬರುವ ಪ್ರಯಾಣಿಕರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೀಗ ಕೋವಿಡ್ ಕೇಸ್ ಏರಿಕೆ ಬೆನ್ನಲ್ಲೇ ಬೆಡ್ಗಳ ಕೊರತೆ ಉಂಟಾಗುವ ಭೀತಿಯಿಂದ ಪಾಸಿಟಿವ್ ಎ ಸಿಂಪ್ಟಮ್ಯಾಟಿಕ್ ವಿದೇಶಿ ಪ್ರಯಾಣಿಕರಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಕೋವಿಡ್ ಕೇರ್ ಸೆಂಟರ್ ಬೇಡ ಎಂದವರಿಗೆ ಸೋಂಕಿತರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಇರಲು ಬಜೆಟ್ ಹೋಟೆಲ್ 3-star 5-5-star ಹೋಟೆಲ್ಗಳಲ್ಲಿ ಕೋವಿಡ್ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ವೇಳೆ ಸಿಂಪ್ಟಮ್ಸ್ ಹೆಚ್ಚಾದರೆ ಕೂಡಲೇ ಅಂತಹ ರೋಗಿಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಕೋವಿಡ್ ಕೇರ್ ಸೆಂಟರ್ ಮತ್ತು ಹೋಟೆಲ್ನ ಸಾಂಸ್ಥಿಕ ಕ್ವಾರಂಟೈನ್ 7 ದಿನಗಳಿಗೆ ನಿಗದಿ ಮಾಡಲಾಗಿದೆ. ದೇಶದಲ್ಲಿ ದಿನೇ ದಿನೇ ಕೋವಿಡ್ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೋವಿಡ್ ಹೆಚ್ಚಳ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡು ಪ್ರವಾಸ ರದ್ದು ಮಾಡಿದ್ದಾರೆ. ಇದೇ ತಿಂಗಳು 12ರಂದು ಪ್ರಧಾನಿ ಪೊಂಗಲ್ ಹಬ್ಬಕ್ಕಾಗಿ ಮಧುರೈಗೆ ಭೇಟಿ ನೀಡಲಿದ್ದರು, ಆದರೆ ಸೋಂಕು ಹೆಚ್ಚುತ್ತಾ ಇರೋದ್ರಿಂದ ಪ್ರವಾಸ ರದ್ದು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಒಮೈಕ್ರಾನ್ ಸೋಂಕು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಕೊರೋನಾ ಕಟ್ಟಿಹಾಕಲು ಕುರಿತು ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಯಿತು. ಈ ವೇಳೆ ಜಿಲ್ಲೆಗಳಲ್ಲಿ ಕಠಿಣ ನಿಯಮಗಳ ಸಡಿಲಿಕೆ ಮಾಡುವಂತೆ ಕೆಲ ಸಚಿವರು ಸಿಎಂ ಬಳಿ ಮನವಿ ಮಾಡಿದ್ದಾರೆ. ಆದರೆ ಸಿಎಂ ಬೊಮ್ಮಾಯಿ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ರೂಲ್ಸ್ ವಿರೋಧ ಮಾಡಿದವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕರ್ಫ್ಯೂ ಮಾಡಿ ಉಳಿದೆಡೆ ಮಾಡದಿದ್ರೆ ಕಷ್ಟ ಆಗುತ್ತೆ. ಬೆಂಗಳೂರು ಜನ ಬೇರೆ ಜಿಲ್ಲೆಗೆ ಹೋಗ್ತಾರೆ, ಇದರಿಂದ ಗ್ರಾಮಗಳಿಗೂ ಕೊರೋನಾ ಹರಡುವ ಸಾಧ್ಯತೆ ಇದೆ. ವಾರಾಂತ್ಯದ ಕರ್ಫ್ಯೂ ಬಗ್ಗೆ ಮುಂದೆ ಪರಿಸ್ಥಿತಿ ನೋಡಿಕೊಂಡು ಮತ್ತೊಮ್ಮೆ ಸಭೆ ನಡೆಸುವುದಾಗಿ ಹೇಳಿದ್ದಾರಂತೆ. ಸಭೆ ಬಳಿಕ ಮಾತನಾಡಿದ ಸಿಎಂ, ಈಗಿನ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಕೆಲವು ವಿಚಾರಗಳು ಬಂತು, ಎಕ್ಸೈಸ್ ಶಾಪು ಮತ್ತಿತರದೆಲ್ಲ ಬಂತು. ಅದ್ರ ಬಗ್ಗೆ ಇನ್ನೇನು ತೀರ್ಮಾನ ಮಾಡಿಲ್ಲ. ತಾವು ಏನು ಸಂಘ ಸಂಸ್ಥೆಗಳೇನು ಬೇಡಿಕೆ ಇಟ್ಟಿದೆ, ಅದರ ಕೊರೋನಾ ಏನು ಅದರ ತೀವ್ರತೆ ಏನಿದೆ ಬರುವಂಥ ದಿನಗಳಲ್ಲಿ ಅದರ ಆಧಾರದ ಮೇಲೆ ನಾವು ಕ್ರಮ ತೆಗೆದು. ಬೆಂಗಳೂರು ಪೊಲೀಸರಿಗೆ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಸಿಟಿ ಮಾರ್ಕೆಟ್ನ 14 ಮಂದಿ ಪೊಲೀಸರಿಗೆ ಕೊರೋನಾ ಸೋಂಕು ತಗುಲಿದೆ. 89 ಸಿಬ್ಬಂದಿ ಪೈಕಿ 43 ಸಿಬ್ಬಂದಿಗೆ ರ್ಯಾಪಿಡ್ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 14 ಸಿಬ್ಬಂದಿಗೆ ಕೊರೋನಾ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. ಪಾಸಿಟಿವ್ ಬಂದ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಬಸವೇಶ್ವರ ಕಾಲೇಜಿನಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಕಾಲೇಜಿನಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿತ್ತು. ಆಗ ಮೊದಲು 3 ವಿದ್ಯಾರ್ಥಿಗಳಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಬಂದಿತ್ತು. ಹೀಗಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ 14 ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲಿರೋದು ಪತ್ತೆಯಾಗಿದೆ. ಅತ್ತ ಹಾಸನ ಜಿಲ್ಲೆಯಲ್ಲೂ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದೆ. ಇಂದು 46 ಮಂದಿಗೆ ಕೊರೋನಾ ಸೋಂಕು ಅಂಟಿದೆ. ನಾಳೆ ರಾತ್ರಿಯಿಂದ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ವೀಕೆಂಡ್ ಕರ್ಫ್ಯೂನಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶವಿಲ್ಲ ಎಂದು ಅಬಕಾರಿ ಇಲಾಖೆ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ನಾಳೆ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. ಕೊರೋನಾ ರೂಪಾಂತರಿ ಒಮೈಕ್ರಾನ್ ಸೋಂಕು ಹೆಚ್ಚಳ ಹಿನ್ನೆಲೆ ಬೆಂಗಳೂರು ನಗರ ದಕ್ಷಿಣ ಹಾಗೂ ಉತ್ತರ ತಾಲೂಕಿನ ಕೋಚಿಂಗ್ ಸೆಂಟರ್ ಬಂದ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಜನವರಿ 19ನೇ ತಾರೀಕು ಕೋಚಿಂಗ್ ಸೆಂಟರ್ ಬಂದ್ ಮಾಡುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಡಾ ವಿಶಾಲ್ ಉಪ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ಕೋಲಾರ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ ಹಿನ್ನೆಲೆ ಕೋಲಾರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿಸಿದರೆ ಕ್ರಮ ಕೈಗೊಳ್ಳಲಾಗುತ್ತೆ. ಎಲ್ಲರೂ ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬೇಕು. ಪಾಸಿಟಿವ್ ಕಂಡು ಬಂದ ಕೂಡಲೇ ಪ್ರಥಮ ಸಂಪರ್ಕಿತರಿಗೆ ಕೊರೋನಾ ಪರೀಕ್ಷೆ ಮಾಡುತ್ತಿದ್ದೇವೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಹಾಗೂ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಕೋಲಾರ ಡಿಎಚ್ಒ ಡಾಕ್ಟರ್ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾದಗಿರಿ ನಗರದ ವಿವಿಧೆಡೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿದವರಿಗೆ ಬುದ್ಧಿ ಮಾತು ಹೇಳಿ ದಂಡ ಹಾಕಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಮಾಸ್ಕ್ ಹಾಕದವರಿಗೆ ಗುಲಾಬಿ ಹೂ ನೀಡಿ ಗೌರವಿಸಿದ್ದಾರೆ. ನಗರದ ಗಾಂಧಿ ವೃತ್ತ, ಸುಭಾಷ್ ವೃತ್ತ, ತರಕಾರಿ ಮಾರುಕಟ್ಟೆ ಮೊದಲಾದ ಕಡೆ ಸಂಚಾರ ಮಾಡಿದ್ದಾರೆ. ಒಂದೇ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ 125 ಮಂದಿಗೆ ಕೊರೋನಾ ವಕ್ಕರಿಸಿದೆ. ಇಟಲಿಯಿಂದ ಪಂಜಾಬ್ನ ಅಮೃತಸರ್ ಏರ್ಪೋರ್ಟ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಒಟ್ಟು 179 ಪ್ರಯಾಣಿಕರು ಬಂದಿದ್ದರು. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಯಿತು. 179 ಮಂದಿ ಪೈಕಿ 125 ಪ್ರಯಾಣಿಕರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಕಾಂಗ್ರೆಸ್ನ ಪಾದಯಾತ್ರೆ ಎಫೆಕ್ಟ್ನಿಂದ ರಾಜ್ಯ ಸರ್ಕಾರ ಕನಕಪುರಕ್ಕೆ ಪ್ರತ್ಯೇಕ ಆದೇಶ ಹೊರಡಿಸಿದೆ. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಎಲ್ಲ ಬಂದ್ ಆಗಲಿದೆ. ಬಾರ್, ಪಬ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ರೆಸಾರ್ಟ್ಗಳನ್ನು ಮುಚ್ಚಿಸಬೇಕು. ಈ ಬಗ್ಗೆ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ತೋರಿಸಬಾರದು. ಖುದ್ದು ಎಸ್ಐ ಎಲ್ಲವನ್ನ ಬಂದ್ ಮಾಡಿಸಬೇಕೆಂದು ಸರ್ಕಾರ ಆದೇಶಿಸಿದೆ. ಮೇಕೆದಾಟು ಕನಕಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಹಾಗೆ ಅಲ್ಲಿಂದಲೇ ಕಾಂಗ್ರೆಸ್ ಪಾದಯಾತ್ರೆಗೆ ಮುಂದಾಗಿರೋ ಕಾರಣ ಸರ್ಕಾರ ಕನಕಪುರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ಗೆ ಆದೇಶಿಸಿದೆ. ಕನಕಪುರ ಪಿಎಸ್ಐಗೆ ಸರ್ಕಾರ ಮತ್ತೊಂದು ನೋಟಿಸ್ ನೀಡಿದೆ. ವೀಕೆಂಡ್ ಕರ್ಫ್ಯೂ ಪಾಲನೆ ಮಾಡದೇ ಇದ್ರೆ ಕಾನೂನು ಕ್ರಮ ಜರುಗಿಸುವಂತೆ ಎಚ್ಚರಿಕೆ ನೀಡಲಾಗಿದೆ. ಎಲ್ಲವನ್ನೂ ಬಂದ್ ಮಾಡದೇ ಇದ್ರೆ ಕ್ರಮದ ಎಚ್ಚರಿಕೆ ನೀಡಿದೆ. ಸರ್ಕಾರದ ಈ ನೋಟಿಸ್ನಿಂದ ಕನಕಪುರ ಟೌನ್ ಪಿಎಸ್ಐ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇದೇ 9ರಿಂದ ಮೇಕೆದಾಟು ಕಾಂಗ್ರೆಸ್ ಪಾದಯಾತ್ರೆ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕನಕಪುರ ತಾಲೂಕಿನ ಸಂಗಮದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಸಂಗಮದ ದಡದಲ್ಲಿ ಬೃಹತ್ ವೇದಿಕೆ ರೆಡಿ ಮಾಡ್ತಾ ಇದ್ದು ವಾಹನಗಳ ಪಾರ್ಕಿಂಗ್ಗೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಉಡುಪಿಯ ಕೊಡವೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಾಗಿ ಮಹಾಯಾಗ ಮಾಡಲಾಗ್ತಾ ಇದೆ. ನಮ್ಮ ರಕ್ಷಣೆಗೆ ಪ್ರಧಾನಿ ಚೌಕಿದಾರ್ ಅಂತ ಕೆಲಸ ಮಾಡ್ತಿದ್ದಾರೆ. ಹಗಲು ರಾತ್ರಿ ಛಲ ಪಟ್ಟು ದೇಶ ರಕ್ಷಣೆ ಮಾಡ್ತಿದ್ದಾರೆ. ಪ್ರಧಾನಿಗೆ ನಿನ್ನೆಯಂತೆ ಅವಘಡಗಳು ಇನ್ನೂ ಮುಂದೆ ಎದುರಾಗದಿರಲಿ, ಏನೇ ಸಮಸ್ಯೆಗಳಿದ್ರೂ ಈ ಯಾಗದಿಂದ ಪರಿಹಾರವಾಗಲಿ, ಮೋದಿ ನೂರು ಕಾಲ ಬಾಳಲಿ ಅಂತ ನಮ್ಮ ದೇಶ ಸುಭಿಕ್ಷವಾಗಲಿ ಎಂದು ಶಾಲಕ ರುಕ್ ಸಂಹಿತ ಯಾಗದಲ್ಲಿ ಅದಮಾರು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಪಂಜಾಬ್ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ವೇಳೆ ಭದ್ರತಾ ವೈಫಲ್ಯ ಖಂಡಿಸಿ ಚೆನ್ನಮ್ಮ ವೃತ್ತದಿಂದ ಕಾಂಗ್ರೆಸ್ ಭವನದವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಣಕು ಶವಯಾತ್ರೆ ಮಾಡಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ರಸ್ತೆ ಮಧ್ಯೆಯೇ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ನೂಕುನುಗ್ಗಲು ನಡೆದಿದೆ. ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ ಭೇಟಿ ವೇಳೆ ಭದ್ರತಾ ವೈಫಲ್ಯ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಪ್ರತಿಭಟನಾಕಾರರ ಎದುರು ಕಾಂಗ್ರೆಸ್ ಧ್ವಜ ಹಾರಿಸಿದ್ದಾನೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದ್ದು ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ರು. ಪೊಲೀಸರ ಮಧ್ಯ ಪ್ರವೇಶದಿಂದ ಪ್ರತಿಭಟನಾಕಾರರನ್ನ ಅಲ್ಲಿ ತಡೆದಿದ್ದಾರೆ. ರಾಮನಗರದಲ್ಲಿ ನಡೆದ ಸಿಎಂ ವೇದಿಕೆ ಗಲಾಟೆ ಪ್ರಕರಣ ಸಂಬಂಧ ರಾಮನಗರ ಟೌನ್ ಪೊಲೀಸರು ಒಟ್ಟು 9 ಜನರ ವಿರುದ್ಧ ರೌಡಿ ಶೀಟರ್ ತೆರೆದಿದ್ದಾರೆ. ಸಿಎಂ ಎದುರೇ ಸಂಸದ ಡಿಕೆ ಸುರೇಶ್, ಸಚಿವ ಅಶ್ವಥ್ ನಾರಾಯಣ್ ಗಲಾಟೆ ಮಾಡಿಕೊಂಡಿದ್ರು. ಈ ವೇಳೆ ಸಿಎಂ ಇದ್ದ ವೇದಿಕೆಗೆ ಡಿಕೆ ಸುರೇಶ್ ಬೆಂಬಲಿಗರು ನುಗ್ಗಿದ್ರು. ಕೆಲವರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರು. ಆ ವಿಡಿಯೋ ಆಧರಿಸಿ 9 ಜನರ ವಿರುದ್ಧ ರೌಡಿ ಶೂಟರ್ ತೆರೆಯಲಾಗಿದೆ. ರಾಂಪುರ ನಾಗೇಶ್, ವೆಂಕಟೇಶ್, ಗೋವಿಂದಯ್ಯ, ಕೌಸ್ ಪಾಷಾ, ಕುಮಾರ್ ಜೊತೆಗೆ ಇನ್ನೂ 4 ಜನರನ್ನು ರೌಡಿ ಶೀಟರ್ ಲಿಸ್ಟ್ಗೆ ಸೇರ್ಪಡಿಸಲಾಗಿದೆ.
2023 ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಸಿದ್ಧ ಅಂತ ಮಾಜಿ ಸಚಿವ ಯೋಗೇಶ್ವರ್ ಹೇಳಿದ್ದಾರೆ. ನನ್ನ ಮೊದಲ ಆಯ್ಕೆ ಚನ್ನಪಟ್ಟಣ, ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲ್ಲಬೇಕು, ಅದನ್ನ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ. ನನ್ನ ನೀರಾವರಿ ಅಭಿವೃದ್ಧಿ ನೋಡಿ ಜನ ನಿರ್ಧಾರ ಕೈಗೊಳ್ತಾರೆ. ಒಂದು ವೇಳೆ ಪಕ್ಷ ಸೂಚಿಸಿದ್ರೆ ರಾಮನಗರ ಕನಕಪುರದಲ್ಲಿ ಸ್ಪರ್ಧೆ ಮಾಡ್ತೇನೆ. ಕೊಟ್ಟ ಕುದುರೆ ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ. ಹಾಗಾಗಿ ಪಕ್ಷ ಸೂಚಿಸಿದ್ರೆ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ಅವಕಾಶ ಕೊಟ್ಟರೆ ನಾನು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಚನ್ನಪಟ್ಟಣ ನನ್ನ ಮೊದಲ ಆಯ್ಕೆ, ಏಕೆಂದರೆ ಚನ್ನಪಟ್ಟಣದಲ್ಲಿ ನಾನು ಸೋತಿದ್ದೀನಿ. ಎಲ್ಲಿ ಸೋತಿದ್ದೇನೋ ಅಲ್ಲೇ ಗೆಲ್ಲಬೇಕು ಅನ್ನೋದು ನನ್ನ ಹಠ. ಈ ತಾಲೂಕಿನಲ್ಲಿ ಮಾಡಿದಂಥ ನೀರಾವರಿ ಯೋಜನೆಗಳು ಎಲ್ಲ ಒಂದು ಕಡೆ ನನ್ನ ತಾಲೂಕಿನ ಜನ ನನ್ನ ಕೈ ಹಿಡಲಿಲ್ಲ ಅನ್ನೋ ಒಂದು ನೋವಿದೆ. ಬಹುಶಃ ಅದನ್ನು ಮುಂದಿನ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಜನ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಕೊಟ್ಟ ಕುದುರೆನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಅನ್ನುವಂಗೆ ನಮ್ಮ ಪಕ್ಷ ಏನು ಹೇಳುತ್ತೆ, ಎಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲಿ ನಿಂತ್ಕೋತೀನಿ. ಚಿತ್ರದುರ್ಗದ ಮಡಿವಾಳ ಗುರುಪೀಠದ ಜನೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಂದುತ್ವದ ಪಾಠ ಮಾಡಿದ್ದಾರೆ. ನಾವೆಲ್ಲರೂ ಹಿಂದೂಗಳೇ, ಇಲ್ಲವಾಗಿದ್ರೆ ನಮ್ಮ ತಂದೆ ಸಿದ್ದರಾಮಯ್ಯ ಅಂತ ಯಾಕೆ ಹೆಸರಿಡ್ತಾ ಇದ್ರು? ಕಾಯಿಲೆ ಬಂದಾಗ ಮುಸ್ಲಿಂ ರಕ್ತ, ದಲಿತರ ರಕ್ತ ಬೇಡ ಅಂತೀವ, ಯಾವುದಾದ್ರೂ ರಕ್ತ ಕೊಡಿ ಅಂತ ವೈದ್ಯರಿಗೆ ಹೇಳ್ತೇವೆ. ಅದೇ ಕಾಯಿಲೆ ವಾಸಿ ಆದ್ಮೇಲೆ ನೀನು ಮುಸ್ಲಿಂ, ನೀವು ಕ್ರೈಸ್ತ ಅಂತ ದೂರ ಇರುವುದು ಅಮಾನವೀಯತೆ ಅಂತ ಕಿಡಿಕಾರಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಜಾತಿ ನಡೀತು. ಏ, ನಾನು ಹಿಂದೂ ಅಲ್ವ, ನಾವೆಲ್ಲ ಹಿಂದೂಗಳೇ. ಅಲ್ಲದೆ ನಮ್ಮ ಅಪ್ಪ ನನಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿದ್ದ. ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಏ ನನ್ನ ಜಾತಿಯವ್ರ ರಕ್ತನೇ ಸೇರಿಸ್ಕೋತೀನ? ಮುಸಲ್ಮಾನ ರಕ್ತ ಕೊಟ್ರೆ ಬೇಡ ಅಂದ್ಬಿಡ್ತೀನ? ಅಥವಾ ದಲಿತರ ರಕ್ತ ಕೊಟ್ರೆ ಬೇಡ ಅಂದ್ಬಿಡ್ತೀವ? ಮಡಿವಾಳರ ರಕ್ತ ಕೊಟ್ರೆ ಬೇಡ ಅಂದ್ಬಿಡ್ತೀವ? ಯಾವ್ದಾದ್ರು ರಕ್ತ ಕೊಡಿಯಪ್ಪ, ನಾನು ಬದುಕಿಸ್ಬಿಡು ಡಾಕ್ಟ್ರೆ ಅಂತ ಮಾತಾಡ್ತೀನಿ. ವಾಸಿ ಆದ್ಮೇಲೆ ಏಯ್, ನೀನು ಮುಸಲ್ಮಾನ ಕ್ರೈಸ್ತ ದೂರ ಇರುವಂತಿದೀವಲ್ಲ, ನೀನು ಅಸ್ಪೃಶ್ಯ ದೂರ ಇರುವಂತಿವಲ್ಲ, ಅದು ಅಮಾನವೀಯತೆ ಅಲ್ವ? ಅದು ಮಾನವೀಯತೆ ಲಕ್ಷಣ. ಸ್ವಾರ್ಥಕ್ಕೋಸ್ಕರ ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ರಾಜ್ಯ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಹೆಬ್ಬಾಳ ರೈಲು ಜಂಕ್ಷನ್ ಅಭಿವೃದ್ಧಿಗೆ ಸರ್ಕಾರ ನಿರ್ಧರಿಸಿದ್ರು. ಇದರಿಂದ ಏರ್ಪೋರ್ಟ್ ಹೋಗಲು ಮತ್ತಷ್ಟು ಅನುಕೂಲವಾಗಲಿದೆ. ಅಲ್ಲದೆ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ 5 ಪಥದ ರಸ್ತೆ ನಿರ್ಮಾಣಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಜೊತೆಗೆ ಜೋಗ ಜಲಪಾತ ಅಭಿವೃದ್ಧಿಗೆ 116 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಸಾಟಂಪು ನಿರ್ಮಾಪಕ ಆನಂದ್ ಅಪ್ಪು ಗೋಳನ್ನು ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಹಕಾರ ಬ್ಯಾಂಕ್ ಸುಮಾರು 250 ಕೋಟಿ ರೂಪಾಯಿ ಅವ್ಯವಹಾರ ಆರೋಪದ ಮೇಲೆ ಬಂಧಿಸಲಾಗಿದೆ. ಆನಂದ್ ಅಪ್ಪು ಗೋಲ್ಡ್ನನ್ನ ಬಂಧಿಸಿದ ಇಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಆನಂದ್ 7 ದಿನಗಳ ಕಾಲ ಇಡಿ ಕಸ್ಟಡಿಗೆ ನ್ಯಾಯಾಲಯ ಸಮ್ಮತಿ ಸೂಚಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತಹಶೀಲ್ದಾರ್ ಅಂಬುಜಾ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಮನೆ ಹಕ್ಕುಪತ್ರ ಅಕ್ರಮ ಖಾತೆ ಮಾಡಿಸಿಕೊಳ್ಳಲು ಲಂಚದ ವೇಳೆ ಎಸಿಬಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಅಂಬುಜಾ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ಕಾಮಗಾರಿಯಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಅವನಿ ಯಂತ್ರ 280 ಮೀಟರ್ ಉದ್ದದ ಗಟ್ಟಿ ಬಂಡೆಗಳನ್ನು ಕೊರೆದು ಹೊರಬಂದಿದೆ. 2020 ಸೆಪ್ಟೆಂಬರ್ 5 ಶಿವಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಸುರಂಗ ಕೊರೆಯಲು ಪ್ರಾರಂಭ ಮಾಡಲಾಗಿತ್ತು. 1086 ಮೀಟರ್ಗಳ ಸುರಂಗ ಕೊರೆಯುವ ಕಾಮಗಾರಿ ಪೂರ್ಣಗೊಂಡಿದ್ದು ಇಂದು ಎಂಜಿ ರಸ್ತೆ ನಿಲ್ದಾಣದಲ್ಲಿ ಅವನಿ ಯಂತ್ರ ಹೊರಬಂದಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಎಸ್ಎಸ್ಎಲ್ಸಿ ತಾತ್ಕಾಲಿಕ ಪರೀಕ್ಷೆ ವೇಳಾಪಟ್ಟಿ ಪ್ರಕಟವಾಗಿದೆ. ಮಾರ್ಚ್ 28 ಏಪ್ರಿಲ್ 11 ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕ ಪ್ರಕಟವಾಗಿದೆ. ವಿದ್ಯಾರ್ಥಿಗಳು, ಪೋಷಕರು ಆಕ್ಷೇಪಣೆಗಳಿದ್ದರೆ ಜನವರಿ 6-14 ಅವಕಾಶವನ್ನು ನೀಡಲಾಗಿದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಅಮೆರಿಕದ ಫಿಲಿಡೆಲ್ಫಿಯಾದಲ್ಲಿ 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ದುರಂತದಲ್ಲಿ 7 ಮಕ್ಕಳು ಸೇರಿದಂತೆ 13 ಸಾವನ್ನಪ್ಪಿದ್ದಾರೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಪ್ರಧಾನಿ ಮೋದಿ ಪ್ರಯಾಣದ ವೇಳೆ ಭದ್ರತಾ ಲೋಪದ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಘಟನೆ ಸಂಬಂಧ ತನಿಖೆ ನಡೆಸುವಂತೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗಿದೆ. ನಾಳೆ ಸುಪ್ರೀಂಕೋರ್ಟ್ನಲ್ಲಿ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಯಲಿದೆ. ಈ ನಡುವೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನ ಭೇಟಿ ಮಾಡಿ ಪಂಜಾಬ್ನಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ.
ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೋನೀಯ ಚಿತ್ರ ಜೇಮ್ಸ್ ಇದೇ ವರ್ಷ ರಿಲೀಸ್ ಆಗಲಿದೆ. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವಿದೆ, ಹೀಗಾಗಿ ಅಷ್ಟರಲ್ಲಿ ಜೇಮ್ಸ್ ಸಿನಿಮಾ ಕೆಲಸ ಮುಗಿಸುವುದು ನಮ್ಮ ಟಾರ್ಗೆಟ್ ಅಂತ ನಿರ್ದೇಶಕ ಚೇತನ್ ಕುಮಾರ್ ಹೇಳಿದ್ದಾರೆ. ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅಭಿನಯದ ಚಕ್ಡಾ ಎಕ್ಸ್ಪ್ರೆಸ್ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ಘೋಷಿಸಿದೆ. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಜ್ಯೂಲನ್ ಗೋಸ್ವಾಮಿ ಬಯೋಪಿಕ್ ಇದಾಗಿದೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಹೊಸ ವರ್ಷದಲ್ಲಿ ದೇಶ ಮತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ವಹಿವಾಟು ವಿಸ್ತರಣೆಯನ್ನು ಘೋಷಿಸಿದೆ. ಜನವರಿ ತಿಂಗಳಿನಲ್ಲಿಯೇ ವಿಶ್ವದ ಹಲವೆಡೆ ಒಟ್ಟು 22 ಹೊಸ ಮಳಿಗೆಗಳನ್ನು ತೆರೆಯಲಿದ್ದು ಅದಕ್ಕಾಗಿ 800 ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಅಂತ ಮಲಬಾರ್ ಸಮೂಹದ ಅಧ್ಯಕ್ಷ ಎಂಪಿ ಅಹಮದ್ ಹೇಳಿದ್ದಾರೆ. Our brand has grown from strength to strength in the last 28 years and aims to make our presence more robust in the already established regions and enter new markets with our differentiated services and products. We envision a future of creating new standards of customer support and convenience. With customer at its forefront, Malabar Gold and Diamonds has created distinctive offerings like One India, One Gold Rate and the 10 Malabar Promises offered at each and every one of our stores. With presence in 10 countries and 22 more stores opening in Jan 2022, adding to the shopping experience, here's to a golden 2022. 22 stores in 22 days in the month of January. An historic achievement only Malabar Gold and Diamonds can do. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ವೀಕ್ಷಕರೇ, ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ, ನನ್ನ ಮಾಸ್ಕನ್ನು ಹಾಕೊಳ್ತಾ ಇದ್ದೀನಿ, ಆಗಾಗ ಕೈಗಳನ್ನು ಸ್ಯಾನಿಟೈಸ್ ಮಾಡ್ತೀನಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀನಿ, ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ತಪ್ಪದೇ ಫಾಲೋ ಮಾಡ್ತೀನಿ, ನೀವು ಕೂಡ ತಪ್ಪದೇ ಫಾಲೋ ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.